ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಫೈನಲಿ ಇವತ್ತು ನಾನು ದೀಪಾವಳಿ ಹಬ್ಬದ ಮೇನ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಎಷ್ಟು ಲೇಟಪ್ಪ ಅಕ್ಕ, ದೀಪಾವಳಿ ಆಗಿ ಹೋಯಿತು, ಎಷ್ಟು ದಿನ ಆಯಿತು ಅಂತ ಅನ್ಕೋಬೇಡ್ರಿ. ಯಾಕಂದರೆ ದೀಪಾವಳಿ ಹಬ್ಬ ಅಂದರೆ ಖುಷಿ ಹಬ್ಬ, ಎನರ್ಜಿ ಹಬ್ಬ, ಒಂಥರ ಏನೋ ಗೊತ್ತಿಲ್ಲ, ಒಳಗಿಂದ ಭಾಳ ಮಸ್ತ್ ಅನಿಸ್ತತಿ, ಹ್ಯಾಪಿನೆಸ್ ಅನಿಸ್ತತಿ. ಮತ್ತು ಈ ಎಲ್ಲ ಮೂಮೆಂಟ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ, ಹಿಂಗಾಗಂಗೆ ಇಲ್ಲ. ಹಿಂಗಾಗಿ ಆವಾಗನ ಎಲ್ಲಾನು ಶೂಟ್ ಮಾಡಿಟ್ಟಿದ್ನಿ, ಬಟ್ ಶೇರ್ ಮಾಡೋಕ್ಕೆ ಭಾಳ ಲೇಟ್ ಆಗೈತಿ, ನನಗೂ ಗೊತ್ತೈತಿ. ಈಗ ಮುಂಚೆನೆ ಎದ್ದು ಎಲ್ಲ ಕಸ ದುಡ್ಕೊಂಡು ನಾನು ತೊಲ್ಬಾಗ್ಲು ಮುಂದೆ ರಂಗೋಲಿ ಹಾಕಾಕತ್ತೀನಿ, ದೀಪ ಹಚ್ಚಾಕತ್ತೀನಿ. ಕಲರ್ಫುಲ್ ರಂಗೋಲಿ ಹೊರಗೆ ಗೇಟದ ಮುಂದೆ ತೆಗ್ದಿದ್ವಿ, ಮುಂದೆ ಇಲ್ಲಿ ನಾನು ತೊಲ್ಬಕ್ಲಕ್ಕ ಬಿಳಿ ರಂಗೋಲಿ ತೆಗ್ದೀನಿ. ಮತ್ತು ತೆಂಗಿನಕಾಯಿ ದೀಪ ಆ ಕಡೊಂದು ಈ ಕಡೊಂದು ಇಟ್ಟಿನಿ, ಮಸ್ತ್ ಕಾಣಾಕತ್ತಿತ್ತು. ಹ್ಯಾಪಿ ದಿವಾಲಿ. ಇದು ನಮ್ಮ ಇವತ್ತಿನ ದೀಪಾವಳಿ ರಂಗೋಲಿ. ಸೊ ನೀವು ಅಲ್ಲೆಲ್ಲ ನೋಡ್ಬೋದು, ಫುಲ್ ಕಲರ್ ಎಲ್ಲ ಬಿದ್ದೈತಿ. ಅದು ಸಾನು ಮಾಡಾಳ ಆ ರೀತಿ ಕಲರ್ ಅಕ್ಕಿಗೆ ಇನ್ನೂ ಹಾಕಕ್ಕೆ ಬರಂಗಿಲ್ಲಲ್ಲ, ಫಸ್ಟ್ ಟೈಮ್ ಅಕ್ಕಿ ಕಲರ್ ಹಾಕಕ್ಕೆ ಹಚ್ಚಿದ್ದು. ಸೊ ಅಕ್ಕಿಗೆ ಹೆಂಗೆ ಜಮಸ್ತತ್ತೆ ಹಂಗೆ ಹಾಕಳು, ಆದರೂ ನಾ ಅಪ್ರಿಷಿಯೇಟ್ ಮಾಡ್ತೇನೆ ಅಕ್ಕಿದ ಎಫರ್ಟ್. ಚಂದ ಹಾಕ್ಯಾಳು, ಬಿಕಾಸ್ ಈ ಕಡೆ ಈ ಕಡೆ ಎಲ್ಲ ಪೆಟಲ್ಸ್ ಹಾಕಿ ಚಂದ ಹಾಕ್ಯಾಳು. ನಡುವಷ್ಟು ಒಂದು ಸ್ವಲ್ಪ ಸುರಿದಂಗೆ ಮಾಡಿಬಿಟ್ಟಾಳು. ಈ ಕಡೆ ಆರು, ಈ ಕಡೆ ಪೂರ್ವಿ ಹಾಕ್ಯಾಳು. ಸೊ ಆರು ಮತ್ತು ಸಾನು ಇಬ್ಬರು ಸಣ್ಣವರದ್ದಾರು, ಅವ್ರ ಏಜ್ ತಕ್ಕಂಥ ನೋಡಿದರೆ ಚಂದ ಹಾಕ್ಯಾರು. ಪೂರ್ವಿಗೆ ಆಲ್ರೆಡಿ ಬರ್ತೈತಿ, ಸೊ ಹಾಕಿದೇನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ನಾನು ಪ್ರತಿ ದಿವಾಳಿಗೆ ಭಾಳ ಅಂದರೆ ಭಾಳ ದೊಡ್ಡ ರಂಗೋಲಿ ತೆಗಿತೀನಿ, ಬಟ್ ಈ ಸರ್ತಿ ನಾನು ಮುದ್ದಾಮನೆ ಈ ರೀತಿ ಫ್ಲವರ್ಸ್ ತೆಗ್ದಿದ್ದೀನಿ. ಸೊ ದ್ಯಾಟ್ ಆರ್ವಿಗ ಪೂರ್ವಿಗ ಮತ್ತು ಸಾನುಗ ಒಂದು ಸ್ವಲ್ಪ ರಂಗೋಲಿದ ಐಡಿಯಾ ಬರಲಿ, ರಂಗೋಲಿ ಯಾವ ರೀತಿ ತೆಗಿತಾರೋ, ಕಲರ್ಸ್ ಯಾವ ರೀತಿ ಫಿಲಪ್ ಮಾಡ್ತಾರೋ ಒಂದು ಸ್ವಲ್ಪ ಐಡಿಯಾ ಬರಲಿ ಅಂತ ಮತ್ತು ಚಂದ ಹಾಕ್ಯಾರು. ಸೊ ಮಕ್ಕಳಿಗೆ ಹೆಂಗಾಗಲಿ ನಾವು ಒಂದು ಸ್ವಲ್ಪ ಮಾಡ್ರಿ ಅಂತ ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟಾಗ ಅವ್ರಿಗೆ ಒಂದು ಖುಷಿ ಬರ್ತೈತಿ. ಮತ್ತು ದೀಪಾವಳಿ ಹಬ್ಬಕ್ಕೆ ರಂಗೋಲಿ ಅದಂತೂ ಭಾಳ ಖುಷಿ ಎಲ್ಲರಿಗೆ. ಸೊ ಅದು ಕೆಡಿಸಿದ್ರೂ ನಾ ಸಾನೋಗೇನು ಅನ್ನಕ್ಕೆ ಹೋಗಲಿಲ್ಲ. ಓಕೆ ಓಕೆ, ಚೆಂದಾಗೈತಿ ಚೆಂದಾಗೈತಿ ಅಂತ ಹೇಳಿ ಇದನ್ನು ಮಾಡೀನಿ. ಸೊ ಫುಲ್ ಖುಷಿಲೇ ತುಂಬಾರು. ಆ ಟೈಮ್ಗೆ ನಾವು ಹಿಂಗ್ಯಾಕೆ ಮಾಡ್ದಿ, ಹಂಗ್ಯಾಕೆ ಮಾಡ್ದಿ ಮಾಡ್ರನ್ನ ಆರಾಚೆ ಆಗ್ತಕ್ಕೆ ಮನಸ್ಸು. ಸೊ ಇಷ್ಟ ನಮ್ಮದು ಈ ಸಲ ದೀಪಾವಳಿದ ಹಬ್ಬ. ಸಿಂಪಲ್ ಐತಿ, ಬಟ್ ಮಕ್ಕಳು ಹಾಕ್ಯಾರು, ಹಿಂಗಾಗಿ ಸ್ಪೆಷಲ್ ಫೀಲ್ ಆಗತ್ತೈತಿ. ರಂಗೋಲಿ ಕೆಲಸ ಮುಗಿಸಿ, ದೀಪ ಎಲ್ಲ ಹಚ್ಚೋದು ಮುಗಿಸಿ, ತಲೆ ಸ್ನಾನ ಮಾಡ್ಕೊಂಡು ಬಂದು ನಾನು ಈಗ ಕಿಚನ್ ಒಳಗೆ ಬಂದಿನಿ, ಪೂಜೆ ಮತ್ತು ಫರಾಳ ಪೂಜೆ ಮಾಡಬೇಕು ಅಂತ. ನಾವು ಆರತಿ ಬೆಳೆದಕ್ಕಿಂತ ಫಸ್ಟ್ ಏನು ಮಾಡ್ತೀವಿ ಅಂದ್ರೆ ಮನೆಯಾಗ ಏನೇನು ಫರಾಳ ಮಾಡಿವಲ್ಲ ಆ ಡಬ್ಬಿದ ಎಲ್ಲಾನು ಪೂಜೆ ಮಾಡಿ, ಫಸ್ಟ್ ಆಫ್ ಆಲ್ ದೇವರದ ಪೂಜೆ ಮಾಡಿ ನೈವೇದ್ಯ ಹಿಡಿದು ಆಮೇಲೆ ಆರತಿ ಬೆಳಗ್ತೀವಿ. ಸೊ ಈಗ ನಾನು ಅದನ್ನು ಗಡ್ಬಡಿ ನಡೆಸಿನಿ, ಸೈಡ್ ಬೈ ಸೈಡ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ರಿ ರೆಡಿ ಆಗ್ರಿ ಅಂತ ಹೇಳುದೆಲ್ಲ ನಡೆದಿತ್ತು. ಸೊ ಹಬ್ಬದ ದಿನ ಮುಂಚೆನೆ ಯಾವ ರೀತಿ ಎನ್ವೈರ್ಮೆಂಟ್ ಇರ್ತತಿ ಎಲ್ಲರಿಗೆ ನಿಮಗೆ ಗೊತ್ತೈತಿ. ಒಳಗೆ ಅಡುಗೆದ ಗಡ್ಬಡಿ ನಡೆದಿರ್ತತಿ, ಹಬ್ಬದ ಗಡ್ಬಡಿ ನಡೆದಿರ್ತತಿ, ಹೊರಗೆ ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ರಿ ಹೇಳ್ರಿ ರೆಡಿ ಆಗ್ರಿ ಅಂತ ಬೆನ್ ಹತ್ತಿರ್ತೀವಿ. ಸೊ ಅದು ಸೇಮ್ ಎಲ್ಲ ಎನ್ವೈರ್ಮೆಂಟ್ ನಮ್ಮ ಮನೆಯಾಗೂ ನಡೆದಿತ್ತು. ಈಗ ನಾನು ಕಟ್ಟಿಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಫರಾಳದ ಡಬ್ಬಿ ಏನೈತಿ ಒಂದು ಸೈಡ್ ಇಟ್ಕೊಂಡು ಅದಕ್ಕೆಲ್ಲ ಅರ್ಶಿನ ಕುಂಕುಮ ಇಬ್ಬತ್ತಿ ಉದ್ದಿನ ಕಡ್ಡಿ ಹೂವು ಈ ರೀತಿ ಪೂಜೆದು ಏನೇನು ಇರ್ತತಲ್ಲ ಅದನ್ನೆಲ್ಲ ಹಚ್ಕೊಂಡು ಎಲ್ಲ ರೆಡಿ ಮಾಡಾಕತ್ತೀನಿ. ಪ್ರತಿಯೊಂದು ಕೆಲಸ ನಾನು ಸೆಪ್ರೇಟ್ ಸೆಪ್ರೇಟ್ ಮಾಡ್ಕೋತೀನಿ ಅಂದರೆ ಆಗಂಗಿಲ್ಲ, ಆಗ್ತೈತಿ, ಬಟ್ ಮುಂದಿನ ಪ್ರೊಸೀಜರ್ ಎಲ್ಲ ಭಾಳ ಲೇಟ್ ಲೇಟ್ ಆಗ್ತೈತಿ. ಹಿಂಗಾಗಿ ನಾನು ಆ ಟೈಮ್ಗೆ ಏನೇನು ಅನುಕೂಲ ಐತಿ ಅದನ್ನು ಸೈಡ್ ಬೈ ಸೈಡ್ ಮಾಡ್ಕೊಳಕತ್ತಿದ್ನಿ. ಫರಾಳದ ಪೂಜೆ ಆಗೋಣ, ನಾನು ಈ ಕಡೆ ತಾಟ್ ರೆಡಿ ಮಾಡಿದ್ನಿ ಆರತಿ ಬೆಳಗಾಕೆ. ಸೊ ಎಲ್ಲರೂ ರೆಡಿಯಾಗಿ ಬಂದಿವಿ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನೋಡ್ಬೋದು, ಒಂದು ಲುಕ್ಕನ್ನು ತೋರಿಸತ್ತೀನಿ. ಎಲ್ಲರೂ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣಕತ್ತಿದ್ರು, ಸ್ಪೆಷಲಿ ನಮ್ಮ ಸಾನ್ವಿ ಆರ್ವಿ ಪೂರ್ವಿ ಆ ಥರ ಎಲ್ಲರೂ ಮಸ್ತ್ ಕಾಣಕತ್ತಿದ್ರು. ಸೊ ಆರತಿ ಬೆಳಗಾಕು ಏನೇನು ಬೇಕು, ತಾಟ್ ಆರತಿ ಸ್ವೀಟ್ಸ್ ಎಲ್ಲಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ ಟೇಬಲ್ ಮೇಲೆ. ಇನ್ನು ಆರತಿ ಬೆಳಗು ಫಂಕ್ಷನ್ ಸ್ಟಾರ್ಟ್ ಆಯಿತು. ಫಸ್ಟ್ ಇಲ್ಲಿ ವೀಣಾಕ ಬೆಳಗಾಕತ್ತಾರು, ಭಾಳ ಜನ ನೀವು ಅಪ್ಪಾಜಿಗೆ ತೋರಿಸಂಗಿಲ್ಲ ಅಂತ ಹೇಳ್ತಿರ್ತೀರಿ. ಸೊ ನಾನು ಹೇಳ್ತಿರ್ತೇನಲ್ಲ, ಒಕೇಶ್ನಲಿ ಫ್ಯಾಮಿಲಿ ಟುಗೆದರ್ ಏನಾದರೂ ಹಬ್ಬ ಅದು ಇದ್ದಾಗ ತೋರಿಸ್ತಿರ್ತೀನಿ ಅಂತ. ಇಲ್ಲಿ ನೀವು ನೋಡ್ಬೋದು ಅಪ್ಪಾಜಿ ವಿವೇಕ್ ಮತ್ತು ವಿನಯ್ ಅವರು ಎಲ್ಲರೂ ಕೂತಾರು. ವೀಣಾಕ ಎಲ್ಲರಿಗೆ ನಾಮ ಕರೆದು ಆರತಿ ಬೆಳಗಾಕತ್ತಾರು, ವೀಣಾಕ ಆದ ಮೇಲೆ ಮಮ್ಮಿ ಬೆಳಗಾಕತ್ತಿದ್ರು. ಹಿಂಗಾಗಿ ನಮ್ಮ ಮನೆಯಾಗ ಹೆಣ್ಮಕ್ಳು ಭಾಳ ಜನ ಅದಾರು, ಹಿಂಗಾಗಿ
ಹಾಗಾಗಿ ಒಬ್ರದಾಗಣ ಒಬ್ರು ಲೈನ್ ಬೈ ಲೈನ್ ಎಲ್ಲರೂ ಬೆಳಗಾಕತ್ತಾರೋ. ಆರ್ವಿ ಮತ್ತು ಪೂರ್ವಿದರ್ ರೆಡಿ ಲುಕ್ ನೀವು ನೋಡ್ಬೋದು, ಮಸ್ತ್ ಕಾಣಾಕತ್ತಿದ್ರು ಇಬ್ರು. ನಮ್ಮ ಸಾನು ಅಂತರೂ ಪರ್ಬಾರ ಕಟ್ಟಿ ಮೇಲೆ ಕುತ್ಕೊಂಡು ಪುಟಾಣಿ ಸಕ್ರಿ ತಗೊಂಡು ಹಬ್ಬ ಎಂಜಾಯ್ ಮಾಡಾಕತ್ತಿದ್ಲು. ನಿಮ್ಮೆಲ್ಲಾರ್ದೂ ಹಬ್ಬ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ಬೋದು ಅಂತ ಅನ್ಕೊಳಕತ್ತೀನಿ. ಯಾರ್ಯಾರ ಹಬ್ಬ ಹೆಂಗೆಂಗಾಯ್ತು ಎಲ್ಲರೂ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ದೀಪಾವಳಿ ಹಬ್ಬ ಆಗಿ ಹೋಗೈತಿ, ನಾನು ಅವಾಗೂ ಎಲ್ಲರಿಗೆ ವಿಶ್ ಮಾಡಿದ್ನಿ ಕಮ್ಯುನಿಟಿ ಟ್ಯಾಬ್ ಒಳಗೆ ಸ್ಟೋರೀಸ್ ಒಳಗೆ. ಆದರೂ ಈಗ ಮೇನ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಹೀಗಾಗಿ ಎಲ್ಲರಿಗೆ ಮತ್ತೊಂದು ಸರ್ತಿ ಹ್ಯಾಪಿ ದೀಪಾವಳಿ ಅಂತ ವಿಶ್ ಮಾಡ್ತೀನಿ. ನಮ್ಮ ಚಾನೆಲ್ ವತಿಯಿಂದ ಎಲ್ಲರಿಗೆ ವಿಶ್ ಮಾಡ್ತೀನಿ, ಎಲ್ಲರ ಲೈಫ್ ಖುಷಿಯಾಗಿ ಏನೇನು ಅಂದ್ಕೊಂಡಿರಿ ಅದು ಎಲ್ಲ ಕಂಪ್ಲೀಟ್ ಆಗಲಿ, ಎಲ್ಲರೂ ಯಾವಾಗಲೂ ಹ್ಯಾಪಿ ಇರಲಿ ಅಂತ ನಿಮಗೆಲ್ಲರಿಗೆ ವಿಶ್ ಮಾಡ್ತೀನಿ. ಸೊ ವೀಣಾಕ ಮತ್ತು ಮಮ್ಮಿ ಆರತಿ ಬೆಳಗಾಕತ್ತಾರು, ನಡು ನಡು ಸಾನು ಓಡಾಡಾಕತ್ತಿದ್ಲು. ಸಾನು ಮತ್ತು ಆರು ಇಬ್ರು ಕಿರೀಟ್ ಥರ ಇರ್ತತಲ್ಲ ಮ್ಯಾಲಿನ ಕ್ರೌನ್ ಅದನ್ನು ಹಾಕ್ಕೊಂಡಿದ್ರು. ಈಗ ವೀಣಾಕ ಮತ್ತು ಮಮ್ಮಿದಾಗಣ ಪೂರ್ವಿ ಮತ್ತು ನಾನು ಬೆಳಗಾಕತ್ತೀವಿ. ಸೊ ನಮ್ಮ ಸಾನು ಫುಲ್ ಎಂಜಾಯ್ ಮಾಡಾಕತ್ತಿದ್ಲು, ಬಟ್ ಆರತಿ ಬೆಳಗುನು ಬಾ ಅಂದ್ರೆ ಒಲ್ಲಪ್ಪ ಅಂತ ಹಠ ಮಾಡಾಕತ್ತಿದ್ಲು. ಸೊ ಹಿಂಗಾಗಿ ಕಂಬೈನ್ ಆಕಿಗೆ ಒಂದ ಕಡೆ ಒಂದ ಸರತಿ ಹಿಡಿದು ಎಲ್ಲರಿಗೆ ಆರತಿ ಬೆಳಗಿಸಿದ್ನಿ. ಸಣ್ಣ ಮಕ್ಕಳು ಅಂದ್ರೆ ಹಂಗೆ, ಇನ್ನೂ ಅವ್ರಿಗೆ ಅಷ್ಟೊಂದು ಮ್ಯಾಚುರಿಟಿ ಇರೋಂಗಿಲ್ಲ, ಇನ್ನೂ ಅವ್ರು ಅಷ್ಟೊಂದು ಸಪೋರ್ಟು ಮಾಡೋಂಗಿಲ್ಲ. ಸೊ ನಿಮ್ಮೆಲ್ಲರದು ಹಬ್ಬನೂ ಚಲೋ ಆಗಿರ್ಬೋದು ಅಂತ ಅಂದ್ಕೊಳಕತ್ತೀನಿ. ನಮ್ದು ಫೋಟೋಶೂಟ್ ನಡ್ದೈತಿ, ಜಸ್ಟ್ ಈಗ ಆರತಿ ಬೆಳಗುದ ಪ್ರೋಗ್ರಾಮ್ ಆಯ್ತು. ಮುಂಜಾನೆಯಿಂದ ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ಟ್ರೈ ಮಾಡತ್ತೀನಿ, ಬಟ್ ಆಗೋಲ್ತಾಗಿತ್ತು. ಎಲ್ಲ ಮುಂಜಾನೆಯಿಂದ ರೆಡಿ ಆಗೋದು, ಎಲ್ಲ ರೆಡಿ ಮಾಡೋದು. ಸೊ ಆಲ್ಮೋಸ್ಟ್ ಈಗೆಲ್ಲ ಆಯ್ತು ಆರತಿ ಬೆಳಗುದದು ಪ್ರೋಗ್ರಾಮ್. ಫುಲ್ ಬಿಸಿ ರುಟೀನ್ ನಡ್ದೈತಿ, ನೋಡೋಣ ಮುಂದೆ ಏನೇನು ಆಗ್ತೈತಿ ಅದನ್ನೆಲ್ಲ ತೋರಿಸ್ಕೊತ ಹೋಗ್ತೀನಿ. ಚಲೋ ಆಯ್ತು, ಮಸ್ತ್ ಆಯ್ತು. ನಿಮ್ದು ಎಲ್ಲರದು ದೀಪಾವಳಿ ಹಬ್ಬ ಮಸ್ತ್ ಆಗೈತಿ ಅಂತ ಅನ್ಕೊಳಕತ್ತೀನಿ. ಒಂದು ಮಾರ್ನಿಂಗ್ ಟ್ರಿಪ್ ಈಗ ಜಸ್ಟ್ ಕಂಪ್ಲೀಟ್ ಆಯಿತು, ಡ್ರೆಸ್ ಎಲ್ಲ ಚೇಂಜ್ ಮಾಡೀನಿ. ಈಗ ಸಂಜೀಕ ಲಕ್ಷ್ಮೀ ಪೂಜೆದ ಪ್ರಿಪ್ರೇಷನ್ ಮಾಡಬೇಕು. ಸೊ ನಮ್ಮ ಸೈಡ್ ಈ ಸಲ ಎರಡೆರಡು ರುಟೀನ್ ಅನ್ಬೋದು, ಎರಡೆರಡು ಹಬ್ಬ ಅನ್ಬೋದು, ಎಲ್ಲ ಮೇಸಿ ಆಗೈತಿ. ಈಗ ಜಸ್ಟ್ ಹಂಗೆ ಏನೇನು ಕಾಣ್ತೈತಿ ಅದನ್ನೆಲ್ಲ ಕ್ಲೀನ್ ಮಾಡತ್ತೀನಿ. ಅಂಗಡಿಯಾಗೂ ಪೂಜೆ ಮಾಡೋದೈತಿ, ಆಫೀಸ್ ಒಳಗೂ ಪೂಜೆ ಮಾಡೋದೈತಿ. ಅದಕ್ಕಿಂತ ಫಸ್ಟ್ ಈಗ ನಾನು ಒಂದು ಸ್ವಲ್ಪ ಬಟಾಟಿ ಮತ್ತು ಉಳ್ಳಾಗಡ್ಡಿ ಮುಗ್ದಾವು, ಹಿಂಗಾಗಿ ತರಕ್ಕೆ ಹೊಂಟೀನಿ. ಬಿಕಾಸ್ ಈಗ ಮಧ್ಯಾಹ್ನ ಪುರಿ ಭಾಜಿ ಮತ್ತು ಶ್ರೀಖಂಡ ಅಮೃಖಂಡ್ ಹಿಂಗೆ ಏನಾರೆ ಮೇನು ಮಾಡೋದು ಪ್ಲ್ಯಾನ್ ಐತಿ. ಅಂದರೆ ಸಂಜೆಗೆ ಲಕ್ಷ್ಮೀ ಪೂಜೆಗೆ ನಿವೇದ್ಯನೂ ಆಯಿತು, ಮತ್ತು ದೀಪಾವಳಿ ಹಬ್ಬದ ಫರಾಳಿ ಎರಡೂ ನಿವೇದ್ಯ ಹಿಡಿದ್ರೆ ಆಯಿತು ಅಂತ. ಸೊ ಹಂಗೆ ಗಡ್ಬಡಿ ಒಳಗೆ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡತ್ತೀನಿ. ಹೋಪ್ಸ್ ಇವತ್ತು ಎಲ್ಲರದು ಹಂಗೆ ಇರ್ಬೋದು. ಕೆಲವೊಬ್ರು ಜನ ನಾಳೆ ಮಾಡ್ಯಾರು ಲಕ್ಷ್ಮೀ ಪೂಜೆ, ಬಟ್ ನಾವು ಮಾತ್ರ ಇವತ್ತು ಮಾಡೀವಿ. ಸೊ ಅದನ್ನು ಎಲ್ಲ ಶೇರ್ ಮಾಡ್ತೀನಿ. ಚಲೋ ಏನ್ ಮಾಡತ್ತಿ ಮಮ್ಮಿ? ಪುರಿ ರೈಸ್ ಮಾಡತ್ತಾರ. ರೈಸ್ ಮಾಡತ್ತಿ ಅಮ್ಮ? ಹೇಳಿಲ್ಲ ನಂಗ ಮಸ್ತ್ ಪೂರಿ ಬಾಜಿ ಮಸಾಲ ರೈಸ್ ಶ್ರೀಖಂಡ್ ಮಾಮಾಗ ಶ್ರೀಖಂಡ್ ತಗೊಂಬಾತಿ. ಅದ ಇನ್ನೊಂದ್ ಇರ್ತೈತ್ಲ ಅಂತದ್ದು ಶ್ರೀಖಂಡ್ ಅನ್ನೋದು. ಬಾಸುಂದಿ ತೊಂಬತ್ತು ಹೇಳ್ಬೋದು. ಬಟಾಟಿ ಡೊಮೆಂಟ್ ಎಲ್ಲ ಮಾಡ್ಕೊಂಡು
ಪ್ರೈಸ್ ಕುಕ್ಕರ್ ತೆಗಿಯಜಿದ್ರು ಕುಕ್ಕರ್ ಮ್ಯಾಗಿನ ಸಾನು ಅತ್ತು ಏನ್ ಮಾಡತ್ತೀರ್? ಹೂವ ಮೈದಾ ಹಿಡ್ತೀರಿ, ಏನ್ ಮಾಡತ್ತೀವ? ಇಬ್ರು ಆಡ್ರಿ, ಇಬ್ರು ಆಡ್ರಿ, ಸುಮ್ಮ ಆಟಾಡ್ರಿ. ಯಾರು ಸಣ್ಣ ಮೆಹಂದಿ ತೋರ್ಸ? ಅವ್ರು ನಿನ್ ಮೆಹಂದಿ ತೋರ್ಸು, ಚಂದ ತೋರ್ಸಲ ತೋರ್ಸು ತೋರ್ಸು. ಸಣ್ಣ ನಿನ್ ಮೆಹಂದಿ ತೋರ್ಸು. ವಾ ಮಸ್ತ್, ನಂದು ಐತಿ. ಊಟ ಅದು ಎಲ್ಲ ಆಯ್ತು, ಈಗ ಆಫೀಸ್ ಒಳಗೆ ಬಂದೀವಿ. ಆಫೀಸ್ ಒಳಗೆ ಲಕ್ಷ್ಮೀ ಪೂಜೆ ಮಾಡಕತ್ತೀವಿ, ನಾನು ಇವರು ಕೂಡಿ. ಇವ್ರು ನನಗೆ ಹೆಲ್ಪ್ ಮಾಡಕತ್ತಾರು. ಸೊ ಆ್ಯಕ್ಚುಲಿ ನಾನು ಮುಂಜಾನೆನೂ ನಿಮಗೆ ಹೇಳಿದ್ನಿ, ಈ ಸಲ ನಮ್ದು ಎರಡೆರಡು ಲಕ್ಷ್ಮೀ ಪೂಜೆ. ಸೊ ಅಂಗಡಿಯಾಗ ಹೋಗೋದು, ಈ ಕಡೆ ಬರೋದು, ಎಲ್ಲ ಓಡಾಟ ಓಡಾಟ ನಡ್ದೈತಿ. ಮತ್ತು ಅಟ್ ಅ ಟೈಮ್ ಎರಡು ಕಡೆ ಮಾಡೋದು ಭಾಳ ಅಂದ್ರೆ ಭಾಳ ಜಮಲಿ, ಮತ್ತು ಭಾಳ ಹೆಕ್ಟಿಕ್ ಆಗತ್ತೈತಿ. ಹಿಂಗಾಗಿ ಫೈನಲಿ ಡಿಸಿಷನ್ ಏನಾಯಿತು ಅಂದರೆ, ಈಗ ಅಂಗಡಿ ಒಳಗೆ ಮಮ್ಮಿ ಹೊಂಟಾರು ಪೂಜೆ ಮಾಡೋಕೆ, ಮತ್ತು ನಾನು ಇಲ್ಲಿ ಪೂಜೆ ಮಾಡಕತ್ತೀನಿ. ಸೊ ದಟ್ ಎರಡು ಕಡೆ ಬ್ಯಾಲೆನ್ಸ್ ಆಗಿ ಸೇಮ್ ಟೈಮ್ಕೆಲ್ಲ ಪೂಜೆನೂ ರೆಡಿ ಆಗ್ತೈತಿ, ಮತ್ತು ಈಸಿನೂ ಆಗ್ತೈತಿ ಅಂತ ಪೈಲ ನಾನೇ ಇಲ್ಲಿ ಮಾಡಿ ಮತ್ತು ಅಲ್ಲಿನೂ ಹೋಗಕ್ಕಿತ್ತು. ಬಟ್ ಈಗ ಆಲ್ರೆಡಿ ಭಾಳ ಟೈಮ್ ಆಗೈತಿ, ಇನ್ನು ಇಲ್ಲಿ ಮುಗಿಸಿ ಅಲ್ಲಿ ಹೋಗೋ ತನಕ ಪೂಜದ ಟೈಮನ್ನು ಮೀರಿ ಹೋಗ್ತೈತಿ. ಹಿಂಗಾಗಿ ಆ ಡಿಸಿಷನ್ ತೊಗೊಂಡೈತಿ. ಸೊ ಇವರು ನಂಗೊಂದು ಸ್ವಲ್ಪ ಹೆಲ್ಪ್ ಆಗೋದಾಗ ನಮ್ಮ ಮತ್ತು ಮಮ್ಮಿನ ಕರ್ಕೊಂಡು ಈಗ ಶಾಪಿಗೆ ಹೋಗಬೇಕು. ಸೊ ಫುಲ್ ಆನ್ ಬ್ಯುಸಿ ರುಟೀನ್ ನಡ್ದೈತಿ, ಆದರೂ ನಾನು ಟ್ರೈ ಮಾಡತ್ತೀನಿ. ನೋಡು ನೋಡು ಎಷ್ಟು ನಿಮ್ಮ ಜೊತೆ ಮಾತಾಡೋಕ್ಕೆ ಪಾಸಿಬಲ್ ಆಗ್ತೈತಿ ಅಷ್ಟ. ಮೇ ಬಿ ನಿಮ್ಮದು ಎಲ್ಲರದು ಇದೇ ರೀತಿ ನಡೆದಿರ್ಬೋದು, ಬಿಕಾಸ್ ಈ ಸಲ ಏನು ದೀಪಾವಳಿ ಹಬ್ಬ ಆಯ್ತಲ್ಲ, ಅದು ಎರಡು ಮೂರು ಎಲ್ಲ ಒಂದು ದಿನಾನೇ ಬಂದೈತಿ. ದೀಪಾವಳಿ ಹಬ್ಬ ಅಂದ್ರೆ ಮೊದಲು 5 ದಿನ ಇರ್ತಿತ್ತು, ಅಂದ್ರೆ ದಿನ ಒಂದೊಂದು ದಿನ ಏನಾರೇ ಏನಾರೇ, ಒಂದಿನ ಆರತಿ ಬೆಳಗುದು, ಒಂದಿನ ಲಕ್ಷ್ಮೀ ಪೂಜೆ, ಒಂದಿನ ಪಡ್ಡೆ ಪೂಜೆ, ಈ ರೀತಿ ಇರ್ತಿತ್ತು. ಬಟ್ ಈ ಸಲ ಮೂರ್ನಾಲ್ಕು ಹಬ್ಬಗಳು ಅಂದ್ರೆ ಆ್ಯಕ್ಚುಲಿ ದೀಪಾವಳಿ ಹಬ್ಬದೇನು ಸೆಕ್ಷನ್ ಅಂತ ಹೇಳ್ತೀವಲ್ಲ, ಅದು ಎಲ್ಲ ಒಂದೊಂದು ದಿನಾನ ಬಂದ್ಬಿಟ್ಟೈತಿ. ಹಿಂಗಾಗಿ ಭಾಳನೇ ಹೆಕ್ಟಿಕ್ ಆಗತ್ತೈತಿ, ಪ್ಲಸ್ ಮನ್ಯಾಗ ಹುಡುಗರು. ಸೊ ಹುಡುಗರನ್ನ ಕರ್ಕೊಂಡು ಮ್ಯಾನೇಜ್ ಮಾಡಿ ಮಾಡೋ ತನಕ ಸಾಕು ಸಾಕಾಗಿ ಹೋಗ್ತೈತಿ. ಸೊ ಭಾಳ ಮಾತಾಡೋಂಗಿಲ್ಲ, ಭಾಳ ಟೈಮ್ ಆಗೈತಿ, ಪಟಪಟ ಮುಗಿಸ್ತೀನಿ, ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಈ ವರ್ಷ ಆರತಿ ಬೆಳಗು ಹಬ್ಬ ಮತ್ತು ಸಂಜೆ ಲಕ್ಷ್ಮೀ ಪೂಜೆ ಎಲ್ಲಾನು ಒಂದೇ ದಿನ ಬಂದಿತ್ತು. ಹಿಂಗಾಗಿ ಫುಲ್ ಡೇ ಭಾಳ ಅಂದ್ರೆ ಭಾಳ ಬ್ಯುಸಿ ಮತ್ತು ಭಾಳ ಅಂದ್ರೆ ಭಾಳ ಹೆಕ್ಟಿಕ್ ಆಗಿತ್ತು. ಸೊ ಈಗ ನಾನು ನಿಮಗೆ ನಮ್ಮ ಆಫೀಸ್ ಲಕ್ಷ್ಮೀ ಪೂಜೆದ ಪೂರ್ತಿ ಎಲ್ಲಾನು ಯಾವ ರೀತಿ ಮಾಡಿದ್ವಿ ಅದನ್ನು ಶೇರ್ ಮಾಡಕತ್ತೀನಿ. ಈಗ ಇದು ಮೇನ್ ಎಂಟ್ರೆನ್ಸ್, ಮ್ಯಾಲೆ ಹೋಗ್ತಾ ಹೋಗ್ತಾ ತೋರ್ಸಕತ್ತೀನಿ ಯಾವ ರೀತಿ ಲೈಟಿಂಗ್ ಇತ್ತು, ಯಾವ ರೀತಿ ಡೆಕೋರೇಷನ್ ಇತ್ತು ಅಂತ. ಭಾಳೇನು ಜೋರ್ದಾರ್ ಡೆಕೋರೇಷನ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಬಿಕಾಸ್ ಎಲ್ಲ ಕಡೆಯೂ ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಕತ್ತಿತ್ತು. ಬಟ್ ಸ್ಟಿಲ್ ಎಷ್ಟು ಮಾಡೀನಿ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಸೊ ಇದು ಹೊರಗೆ ಬಂದು ಬಂದ್ಕೊಳ್ಳಿ, ಈ ರೀತಿ ಕ್ಯಾಂಡಲ್ಸ್ ಹಚ್ಚಿತ್ತು, ದೀಪ ಹಚ್ಚಿತ್ತು. ಮ್ಯಾಲೆ ಹೋಗಬೇಕು ಈಗ ಆಕಾಶ ಬುಟ್ಟಿ, ಅದನ್ನು ಎಲ್ಲನೂ ತೋರ್ಸಾಕತ್ತೀನಿ. ಫುಲ್ ಎಲ್ಲ ಕಡೆ ಲೈಟಿಂಗ್ ಲೈಟಿಂಗ್ ಮಸ್ತ್ ಅನಿಸ್ತೈತಿ. ಆ ದಿನ ಗೊತ್ತಿಲ್ಲ ಏನೋ ಒಂಥರ ಒಳಗಿಂದ ಫುಲ್ ಮಸ್ತ್ ಖುಷಿ ಅನಿಸ್ತೈತಿ. ಲಕ್ಷ್ಮೀ ಪೂಜೆ ದಿನ ಅಂತೂ ಒಂದು ಪಾಸಿಟಿವ್ ಎನರ್ಜಿ ಫುಲ್ ಆನ್ ಬಂದಿರ್ತೈತಿ. ಹೊರಗೆ ನಾನು ಈ ರೀತಿ ಸಿಂಪಲ್ ಛಾಪ್ ಸಿಗ್ತಾವಲ್ಲ ಆ ಛಾಪದಿಂದ ರಂಗೋಲಿ ತೆಗ್ದಿದ್ನಿ, ಮತ್ತು ನಡು ಸಿಂಪಲ್ ಕ್ಯಾಂಡಲ್ಸ್ ಮತ್ತು ತೆಂಗಿನಕಾಯಿದು ದೀಪ ಇಟ್ಟಿನಿ.
ಒಳಗೆ ಬಂದಮೇಲೆ ಹಾಲ್ ಅಂದರೆ ಮೇನ್ ನಮ್ಮ ಆಫೀಸ್ ಏರಿಯಾ ಮತ್ತು ಎಲ್ಲರೂ ಕೊಟ್ಟಾರು, ಎಲ್ಲರೂ ಲಕ್ಷ್ಮೀ ಪೂಜೆಗೆ ಬಂದಿದ್ದರು. ನಮ್ಮ ಅತ್ತೆ ಮಾವ ಯಾಕಿಲ್ಲ ಅಂತ ಕೇಳಬೇಡ್ರಿ, ಬಿಕಾಸ್ ಅವರು ಅಂಗಡಿಗೆ ಹೋಗಿದ್ದರು. ಎಲ್ಲ ಕಡೆ ಎಲ್ಲರೂ ಹೋಗೋದು ಅಂದರೆ ಒಂದು ಸ್ವಲ್ಪ ಭಾಳ ಹೆಕ್ಟಿಕ್ ಆಗತ್ತಿತ್ತು. ಸೊ ನಾವು ಈಗ ಆಫೀಸ್ ಪೂಜೆ ಮುಗಿಸ್ಕೊಂಡು ಅಂಗಡಿಗೂ ಹೋಗ್ತೀವಿ. ಫಸ್ಟ್ ಆಫ್ ಆಲ್ ನಾನು ನಿಮಗಿಲ್ಲಿ ಆಫೀಸ್ದ ಲಕ್ಷ್ಮೀ ಪೂಜೆ ಯಾವ ರೀತಿ ಆಗಿತ್ತು ಅಂತ ತೋರಿಸಾಗತ್ತೀನಿ. ಗಡಬಡಿ ಭಾಳ ಇತ್ತು, ಹಿಂಗಾಗಿ ದೊಡ್ಡದು ಯಾವುದು ರಂಗೋಲಿ ತೆಗ್ದಿಲ್ಲ. ಪಟ ಪಟ ಚಾಪ್ ಸಿಗ್ತದಲ್ಲ ಅದೇ ರಂಗೋಲಿ ತೆಗ್ದೀನಿ. ಮತ್ತು ಅದು ಕಾಣಕ್ಕೂ ಕ್ಯೂಟ್ ಕಾಣಿಸ್ತತಿ. ನೈವೇದ್ಯ ಫರಾಳ ಎಲ್ಲನೂ ರೆಡಿ ಮಾಡಿ ಆಫೀಸ್ ಪೂಜೆ ಮುಗಿಸ್ಕೊಂಡು ಈಗ ಅಂಗಡಿಗೆ ಬಂದೀವಿ. ಯಾರು ನೀವು ನನ್ನ ರೆಗ್ಯುಲರ್ ವ್ಲಾಗ್ಸ್ ನೋಡ್ತೀರಿ ಅವ್ರಿಗೆಲ್ಲರಿಗೂ ಗೊತ್ತೈತಿ, ನನ್ನ ಬ್ರದರ್ ಇನ್ ಲಾದು ಶಾಪ್ ಐತಿ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಕೊಡಾಗತ್ತೀನಿ. ಸೊ ಆಫೀಸಿದೆಲ್ಲ ಲಕ್ಷ್ಮೀ ಪೂಜೆ ಮುಗಿಸ್ಕೊಂಡು ಈಗ ಅಂಗಡಿಗೆ ಬಂದೀವಿ. ಅಂಗಡಿ ಲಕ್ಷ್ಮೀ ಪೂಜೆ ಆಲ್ರೆಡಿ ನಮ್ಮ ಅತ್ತೆ ಮುಗಿಸಿದ್ರು, ಆಫೀಸ್ ಲಕ್ಷ್ಮೀ ಪೂಜೆ ನಾನು ಮಾಡ್ಕೊಂಡಿದ್ನಿ. ಬಿಕಾಸ್ ಅಟ್ ದ ಸೇಮ್ ಟೈಮ್ ಎಲ್ಲನೂ ಮ್ಯಾನೇಜ್ ಮಾಡೋದು ಪಾಸಿಬಲ್ ಇರಲಿಲ್ಲ, ಹಿಂಗಾಗಿ ಒಂದು ಲಕ್ಷ್ಮೀ ಪೂಜೆ ನಾನು, ಒಂದು ಲಕ್ಷ್ಮೀ ಪೂಜೆ ನಮ್ಮ ಅತ್ತೆ ಮಾಡ್ಕೊಂಡಿದ್ವಿ. ಅಲ್ಲಿ ಅಂಗಡಿ ಒಳಗಿನ ಲಕ್ಷ್ಮೀ ಪೂಜೆ ಯಾವ ರೀತಿಯಾಗಿತ್ತು ಅದನ್ನೂ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಕತ್ತೀನಿ. ಮೂರ್ತಿ ಸನ್ ಮಾತ್ರ ಮನ ಕಾಮನಾ ಪೂರ್ತಿ ಜಯ ದೇವ್ ಜಯ ದೇವ್. ಹೋಲ್ ಡೇ ಎಲ್ಲ ಕೆಲಸ, ಆರತಿ ಬೆಳಗೋದು, ಲಕ್ಷ್ಮೀ ಪೂಜೆ ಎಲ್ಲ ಆದ ಮೇಲೆ ಲಾಸ್ಟ್ ಬರ್ತೈತಿ ಎಂಜಾಯ್ಮೆಂಟ್ ಟೈಮ್, ಸೆಲಿಬ್ರೇಷನ್ ಟೈಮ್. ಸೊ ಇಲ್ಲಿ ನಮ್ಮ ಪೂರ್ವಿ ಮತ್ತು ಆರ್ ವಿ ಡಾನ್ಸ್ ಮಾಡಾಗತ್ತಾರು. ಫುಲ್ ಆನ್ ಸಾಂಗ್ಸ್ ಹಚ್ಚಿದ್ವಿ, ಮಸ್ತ್ ಅಂದ್ರೆ ಮಸ್ತ್, ಒಬ್ಬರಕ್ಕಿಂತ ಒಬ್ಬರು ಮಸ್ತ್ ಮಸ್ತ್ ಡಾನ್ಸ್ ಮಾಡಾಗತ್ತಿದ್ರು. ಸೊ ಆ ಡಾನ್ಸನ್ನು ನಾವು ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡಾಗತ್ತೀವಿ. ಐ ಹೋಪ್ ಸೊ ನಿಮಗೆ ನಮ್ಮ ದೀಪಾವಳಿ ಹಬ್ಬ ವ್ಲಾಗ್ ಲೈಕ್ ಆಯಿತು, ಇಷ್ಟ ಆಯಿತು ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಜೊತೆ ಈ ವ್ಲಾಗನ್ನು ಶೇರ್ ಮಾಡಿರಿ. ಇನ್ನೂ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.